ಏನಿದು ಅದ್ಭುತವೆಂದು ನಡುವಿರುಳು ಆನರೇಶ್ವರನು ಅಮಳ ವೇದ ವಿಧಾನದಲ್ಲಿ ತಚ್ಛಾಂತಿ ಗೋಸುಗ ಕರೆಸಿ ಭೂಸುರರ ಅಮಳ ವೇದ ವಿಧಾನದಲ್ಲಿ ತಚ್ಛಾಂತಿ ಗೋಸುಗ ಕರೆಸಿ ಭೂಸುರರ ದಾನದಲ್ಲಿ ವಿವಿಧಾಧಿಕಾರ್ಯ ವಿಧಾನದಲ್ಲಿ ದಾನದಲ್ಲಿ ವಿವಿಧಾಗ್ನಿಕಾರ್ಯ ವಿಧಾನದಲ್ಲಿ ವಿಪ್ರೋಘವಚನ ಸಘಾನದಲ್ಲಿ ಮಗದೇಶನಿದ್ದನು ರಾಯ ಕೇಳೆಂದ ವಿಪ್ರೋಘವಚನ ಸಘಾನದಲ್ಲಿ ಮಗದೇಶನಿದ್ದನು ರಾಯ ಕೇಳೆಂದ ಏನಿದು ಅದು ಬುಧವೆಂದು ನಡುವಿರುಳು ಆನರೇಶ್ವರನು ಏನಿದು ಅದ್ಭುತವೆಂದು ನಡುವಿರುಳು ಆನರೇಶ್ವರನು ಅಮಳ ವೇದ ವಿಧಾನದಲ್ಲಿ ತಚ್ಛಾಂತಿ ಗೋಸುಗ ಕರೆಸಿ ಭೂಸುರರ ಅಮಳ ವೇದ ವಿಧಾನದಲ್ಲಿ ತಚ್ಛಾಂತಿ ಗೋಸುಗ ಕರೆಸಿ ಭೂಸುರರ ದಾನದಲ್ಲಿ ವಿವಿಧಾಧಿಕಾರ್ಯ ವಿಧಾನದಲ್ಲಿ ದಾನದಲ್ಲಿ ವಿವಿಧಾಗ್ನಿಕಾರ್ಯ ವಿಧಾನದಲ್ಲಿ ವಿಪ್ರೋಘವಚನ ಸಘಾನದಲ್ಲಿ ಮಗದೇಶನಿದ್ದನು ರಾಯ ಕೇಳೆಂದ ವಿಪ್ರೋಘವಚನ ಸಘಾನದಲ್ಲಿ ಮಗಧೇಶನಿದ್ದನು ರಾಯ ಕೇಳೆಂದ ಇವರು ಗಿರಿಯಿಂದಿಳಿದು ರಾತ್ರಿಯೊಳು ಇವರು ಗಿರಿಯಿಂದಿಳಿದು ರಾತ್ರಿಯೊಳು ಅವನ ನಗರಿಯ ರಾಜಬೀದಿಯ ವಿವಿಧ ವಸ್ತುವ ಸೂರೆಗುಂಟರು ಹಾಯ್ದು ದಳದುಳವ ಅವನ ನಗರಿಯ ರಾಜಬೀದಿಯ ವಿವಿಧ ವಸ್ತುವ ಸೂರೆಗುಂಟರು ಹಾಯ್ದು ದಳದುಳವ ತಿವಿದರು ಅಡ್ಡೈಸಿದರನು ತಿವಿದರು ಅಡ್ಡೈಸಿದರನು ಒಪ್ಪಿದ ತವಕಿಗರು ಮಗದೇಂದ್ರರಾಯನ ಭವನವನು ಹೊಕ್ಕರು ವಿಡಂಬದ ವಿಪ್ರವೇಶದಲ್ಲಿ ಒಪ್ಪಿದ ತವಕಿಗರು ಮಗದೇಂದ್ರರಾಯನ ಭವನವನು ಹೊಕ್ಕರು ವಿಡಂಬದ ವಿಪ್ರವೇಶದಲ್ಲಿ ಇವರು ಗಿರಿಯಿಂದಿಳಿದು ರಾತ್ರಿಯೊಳು ಇವರು ಗಿರಿಯಿಂದಿಳಿದು ರಾತ್ರಿಯೊಳು ಅವನ ನಗರಿಯ ರಾಜಬೀದಿಯ ವಿವಿಧ ವಸ್ತುವ ಸೂರೆಗುಂಟರು ಹಾಯ್ದು ದಳದುಳವ ಅವನ ನಗರಿಯ ರಾಜಬೀದಿಯ ವಿವಿಧ ವಸ್ತುವ ಸೂರೆಗುಂಟರು ಹಾಯ್ದು ದಳದುಳವ ತಿವಿದರು ಅಡ್ಡೈಸಿದರನು ತಿವಿದರು ಅಡ್ಡೈಸಿದರನು ಒಪ್ಪಿದ ತವಕಿಗರು ಮ
ಭಗದೇಂದ್ರರಾಯನ ಭವನವನು ಹೊಕ್ಕರೋ ವಿಡಂಬದ ವಿಪ್ರವೇಶದಲ್ಲಿ ಉಬ್ಬಿದ ತವಕಿಗರು ಮಗದೇಂದ್ರರಾಯನ ಭವನವನು ಹೊಕ್ಕರು ವಿಡಂಬದ ವಿಪ್ರವೇಶದಲ್ಲಿ ಏ